ಪಿಎಸ್ಐ ಅಕ್ರಮ ನೇಮಕಾತಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಗಮನಿಸ್ತಾ ಇದ್ರಿ ಏನೇನ ಆಗ್ತಾ ಇದೆ ಅಂತ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟೆಡ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಎಡಿಜಿಪಿ ಅಮೃತ್ ಪಾಲ್ ಬಂಧನ ಆಗಿದೆ ಪಿಎಸ್ಐ ನೇಮಕಾತಿ ಅಕ್ರಮ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಿದ್ದಂತ ಅಮೃತ್ ಪಾಲ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಬಿಗ್ ಫಿಶ್ ಇದು ಈ ಪ್ರಕರಣದಲ್ಲಿ ದೊಡ್ಡ ಮೀನನ್ನೇ ಬಲೆಗೆ ಎಳೆದಂತ ಆಗಿದೆ ಎಡಿಜಿಪಿ ಅಮೃತ್ ಪಾಲ್ ಬಂಧನ ಆಗಿದೆ ಪಿಎಸ್ಐ ನೇಮಕಾತಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ 545 ಪೋಸ್ಟ್ ಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ನೇಮಕಾತಿ ಪ್ರಕ್ರಿಯೆಯಲ್ಲಿ ಆಕ್ರಮ ನಡೆದಿದೆ ಅನ್ನುವಂತದ್ರ ಬಗ್ಗೆ ತನಿಖೆ ಜೋರಾಗಿತ್ತು ಸಾಕಷ್ಟು ತನಿಖೆ ಮಾಡ್ಲಾಗ್ತಾ ಇತ್ತು ಸಿಐಡಿ ತನಿಖೆಯನ್ನ ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಸಿಕ್ಕಾಕೊಂಡಿದ್ರು ಅದರಲ್ಲಿ ವಿಚಾರಣೆಯನ್ನ ಕೂಡ ಎದುರಿಸಿದ್ರು ಆ ಸಂದರ್ಭದಲ್ಲಿ ನೇಮಕಾತಿ ಇದರಲ್ಲಿ ಎಡಿಜಿಪಿ ಆಗಿದ್ದಂತ ಅಮೃತ್ ಪಾಲ್ ಅವರು ಅವರನ್ನ ವಿಚಾರಣೆ ಮೇಲೆ ವಿಚಾರಣೆ ಮಾಡ್ಲಾಗಿತ್ತು ಎಡಿಜಿಪಿ ಅಮೃತ್ ಪಾಲ್ ಅವರನ್ನ ಬಂಧಿಸಲಾಗಿದೆ ಅರೆಸ್ಟ್ ಮಾಡ್ಲಾಗಿದೆ ಪಿಎಸ್ಐ ನೇಮಕಾತಿ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಸಾಕಷ್ಟು ಜನರನ್ನ ಅರೆಸ್ಟ್ ಮಾಡ್ಲಾಗಿದೆ ಅದರಲ್ಲಿ ಇದೊಂದು ಬಿಗ್ ಫಿಶ್ ಇದು ಈ ಪ್ರಕರಣದಲ್ಲಿ ನಿಜಕ್ಕೂ ಈ ತನಿಖೆಯನ್ನ ಕೈಗೊಂಡಂತ ಸಂದರ್ಭದಲ್ಲಿ ಯಾರಿಗೂ ನಂಬಿಕೆ ಇರಲಿಲ್ಲ ಏ ಇದರಲ್ಲಿ ಯಾರೋ ಚಿಕ್ಕ ಪುಟ್ಟ ಅವರನ್ನ ಅರೆಸ್ಟ್ ಮಾಡ್ತಾರೆ ಕಣ್ಣೋರ್ಸೋ ತಂತ್ರ ಇದು ಅಷ್ಟೇ ಅದಾದ್ಮೇಲೆ ಮತ್ತೆ ಯಥಾಸ್ಥಿತಿ ಮತ್ತೆ ಇನ್ನೊಂದು ನೇಮಕಾತಿ ಪ್ರಕ್ರಿಯೆ ಬರಬೇಕು ಆವಾಗ ಇನ್ನೊಬ್ಬರನ್ನ ಯಾರನ್ನ ಅರೆಸ್ಟ್ ಮಾಡ್ತಾರೆ ಅಲ್ಲಿವರೆಗೂ ಹಿಂಗೇ ಸಾಕ್ತಾ ಇರುತ್ತೆ ಅಂತ ಅಂದ್ಕೊಂಡಿದ್ರು ಬಟ್ ಹಂಗ ಆಗಿಲ್ಲ ಈ ಕೇಸ್ನಲ್ಲಿ ಪಿಎಸ್ಐ ನೇಮಕಾತಿ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಫಿಶ್ ಅನ್ನ ಬಲೆಗೆಡವಿದ್ದಾರೆ ಬಂಧನ ಮಾಡಲಾಗಿದೆ ಎಡಿಜಿಪಿ ಅಮೃತ್ ಪಾಲ್ ಮೊನ್ನೆ ಒಂದು ನಿಮಗೆ ಸುದ್ದಿಯನ್ನ ಕೊಡ್ತಾ ಇದ್ದೆ ಯಾರ್ಯಾರು ಪಿಎಸ್ಐ ಹಗರಣದಲ್ಲಿ ಇಲ್ಲಿ ಪ್ರಮುಖವಾಗಿ ಬಂಧನಕ್ಕೊಳಗಾಗಿದ್ದಾರೆ ಕಾನ್ಸ್ಟೇಬಲ್ ಆಗಲಿ ಪಿಎಸ್ಐ ಆಗಲಿ ಹೆಡ್ ಕಾನ್ಸ್ಟೇಬಲ್ ಆಗಲಿ ಎಎಸ್ಐ ಆಗಲಿ ಯಾವುದೇ ಅಧಿಕಾರಿ ಆಗಲಿ ಅವರನ್ನ ಕೆಲಸದಿಂದಲೇ ವಜಾ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ವಿ ಮುಖ್ಯಮಂತ್ರಿಗಳು ಮತ್ತೆ ಗೃಹ ಸಚಿವರು ಚರ್ಚೆಯನ್ನ ಮಾಡಿದ್ದಾರೆ ಅಂತ ಅದು ಸರಿಯಾದಂತ ಕ್ರಮ ಅಂತ ಹೇಳ್ತಾ ಇದ್ವಿ ಹಾಗೆ ಆ ಸಂದರ್ಭದಲ್ಲಿ ಬರೀ ಚಿಕ್ಕ ಪುಟ್ಟ ಅವ್ರನ್ನ ಅಮಾನತು ಮಾಡಿದ್ರೆ ಅಥವಾ ವಜಾ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಇದರ ಹಿಂದೆ ದೊಡ್ಡ ದೊಡ್ಡವರು ಇದ್ದಾರೆ ಅವರಿಗೂ ಕೂಡ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಇದ್ವಿ ಮಾತಾಡ್ತಾ ಇದ್ವಿ ಈಗ ರಾಜ್ಯದ ಇತಿಹಾಸದಲ್ಲೇ ಪಿಎಸ್ಐ ನೇಮಕಾತಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಬೆಳವಣಿಗೆ ಅಂದ್ರೆ ತನಿಖೆ ಈಗ ಸರಿಯಾದ ರೀತಿಯಲ್ಲಿ ಸಾಗ್ತಾ ಇದೆ ಅಂತ ಒಂದು ನಂಬಿಕೆ ಬರುತ್ತೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಮಂಜು ಬಿಗ್ ಫಿಶ್ ಬಲೆಗೆ ಬಿದ್ದಿದೆ ಎಡಿಜಿಪಿ ಅಮೃತ್ ಪಾಲ್ ಈಗ ಒಂದು ನಂಬಿಕೆ ಅಂದ್ರೆ ಈ ಪ್ರಕರಣದಲ್ಲಿ ಓಕೆ ತನಿಖೆ ಸರಿಯಾದ ರೀತಿಯಲ್ಲಿ ಸಾಗ್ತಾ ಇದೆ ಅಂತ ಖಂಡಿತವಾಗ್ಲೂ ಪೃಥ್ವಿ ಹೀಗಾಗಿ ಎಡಿಜಿಪಿ ಅಮೃತ್ ಪಾಲ್ ಅನ್ನ ಸಿಐಡಿ ಅಧಿಕಾರಿಗಳು ಬಂಧನ ಮಾಡಿರುವಂತಹದ್ದು ಇವತ್ತು ಬೆಳಿಗ್ಗೆ ಕೂಡ ಅಮೃತ್ ಪಾಲ್ ಅನ್ನ ವಿಚಾರಣೆಗೆ ಅಂತಾನೆ ಕರೆದಿದ್ದು ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ ಒಂದಷ್ಟು ಸಾಕ್ಷ್ಯಾಧಾರಗಳು ಕೂಡ ಅಷ್ಟೇ ಸಿಐಡಿ ಅಧಿಕಾರಿಗಳಿಗೆ ಸಿಕ್ಕಿತ್ತು ಯಾಕಂದ್ರೆ ಪಿಎಸ್ಐ ಅಕ್ರಮ ಕೇಸ್ನಲ್ಲಿ ಎಡಿಜಿಪಿ ಒಬ್ರು ಕೂಡ ಸೇಕೆ ಆವಾಗ ಪೊಲೀಸ್ ವಿಭಾಗದ ನೇಮಕಾತಿ ವಿಭಾಗದ ಮುಖ್ಯಸ್ಥರು ಕೂಡ ಸೇರಿ ಒಂದು ಅಮೃತ್ ಪಾಲ್ ಆಗಿದ್ರು ಈ ಒಂದು ಸಂದರ್ಭದಲ್ಲಿ ಅಭ್ಯರ್ಥಿಗಳಿಂದ ಹಣವನ್ನ ಪಡ್ಕೊಂಡು ಇವರು ಒಂದಷ್ಟು ಕ್ಯಾಂಡಿಡೇಟ್ಸ್ ಗಳನ್ನ ಪಾಸ್ ಮಾಡಿರೋದ್ರ ಬಗ್ಗೆ ಕೂಡ ಈಗಾಗಿ ಮೇಲ್ನೋಟಕ್ಕೆ ಒಂದಷ್ಟು ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿತ್ತು ಆ ಒಂದು ಸಾಕ್ಷ್ಯಾಧಾರಗಳ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆ ಕರೆದ ಸತತ 3 ಬಾರಿ ಹಿಂದೆ ಸಿಐಡಿ ಅಧಿಕಾರಿಗಳು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ರು ಆದ್ರೂ ಕೂಡ ಅಷ್ಟೇ ಪದೇ ಪದೇ ಒಂದಷ್ಟು ಎವಿಡೆನ್ಸ್ ಟೆಕ್ನಿಕಲ್ ಎವಿಡೆನ್ಸ್ ಸಿಗ್ಬೇಕಾದಂತ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ಮತ್ತೆ ಮತ್ತೆ ವಿಚಾರಣೆ ಕರೆದಿದ್ರು ಇವತ್ತು ಬೆಳಿಗ್ಗೆ 11 ಗಂಟೆ ಕೂಡ ಅಷ್ಟೇ ವಿಚಾರಣೆಗೆ ಹಾಜರಾಗುವಂತೆ ಒಂದು ಸೂಚನೆಯನ್ನು ಕೂಡ ಅಷ್ಟೇ ಸಿಐಡಿ ಅಧಿಕಾರಿಗಳು ಕೊಟ್ಟಿದ್ರು ಅದರಂತೆ ಇವತ್ತು ಅಮೃತ್ ಅವರು ವಿಚಾರಣೆಗೆ ಕೂಡ ಹಾಜರಾಗಿದ್ರು ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಅವರನ್ನ ಈಗ ಮಧ್ಯಾಹ್ನದ ವೇಳೆಗೆ ಬಂಧನ ಕೂಡ ಮಾಡಿರುವಂತದ್ದು ಇಲ್ಲಿ ಪ್ರಮುಖವಾಗಿ ಅಭ್ಯರ್ಥಿಗಳ ಜೊತೆ ನೇರವಾಗಿ ಒಂದಷ್ಟು ಜನ ನೇಮಕಾತಿ ವಿಭಾಗದ ಅಧಿಕಾರಿಗಳು ಕೂಡ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಡಿಸ್ಟರ್ಬೆನ್ಸ್ ಇದೆ ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ ವಿಚಾರಣೆಗೆ ಹಾಜರಾಗಿದ್ದಂತ ಅಮೃತ್ ಪಾಲ್ ನನ್ನ ಅರೆಸ್ಟ್ ಮಾಡಲಾಗಿದೆ ಎಡಿಜಿಪಿ ನಾನು ಹೇಳ್ತಾ ಇದ್ನಲ್ಲ ಬಿಗ್ ಫಿಶ್ ಈ ಪ್ರಕರಣದಲ್ಲಿ ಪಿಎಸ್ಐ ನೇಮಕಾತಿ ಪ್ರಕರಣದಲ್ಲಿ ಒಂದು ನಂಬಿಕೆ ಅನ್ನುವಂಥದ್ದು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಈ ಒಂದು ತನಿಖೆಯ ಸಂದರ್ಭದಲ್ಲಿ ಏಕೆಂದ್ರೆ ಸಾರಾ ಸಗಟಾಗಿ ಈ ಒಂದು ನೇಮಕಾತಿ ಪ್ರಕ್ರಿಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಅಕ್ರಮದಲ್ಲಿ ಭಾಗಿಯಾಗಿರಲಿ ಏನಾದರೂ ಆಗಲಿ ಅದರಲ್ಲಿ ಆಯ್ಕೆ ಆಗಿದ್ದಂತ ಎಲ್ಲಾ ನೇಮಕಾತಿ ಪ್ರಕ್ರಿಯೆಯನ್ನ ಒಂದೇ ಸಲ ವಜಾಗೊಳಿಸಿತ್ತು ಸರ್ಕಾರ ಮತ್ತೊಮ್ಮೆ ಪರೀಕ್ಷೆಯನ್ನ ಮಾಡ್ತೀವಿ ಅಂತ ಹೇಳಿದ್ರು ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಏನ್ರಿ ಇಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರಲ್ಲ ಯಾಕೆಂದ್ರೆ ಇದರಲ್ಲಿ ಪ್ರಮುಖವಾಗಿ ಯಾರ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಏನು ಎತ್ತ
ಒಬ್ಬರನ್ನು ಸರಿಯಾಗಿ ಅರೆಸ್ಟ್ ಮಾಡಿಲ್ಲ. ದೊಡ್ಡ ದೊಡ್ಡವರೆಲ್ಲ ಇದ್ದಾರೆ, ಅವ್ರದ್ದು ಯಾರನ್ನು ಕೂಡ ಅರೆಸ್ಟ್ ಮಾಡಿಲ್ಲ. ಚಿಕ್ಕಪುಟ್ಟವ್ರನ್ನ ಅರೆಸ್ಟ್ ಮಾಡಿಬಿಟ್ಟು ನೀವು ಬಿಲ್ಡಪ್ ತಗೊಂಡ್ಬಿಟ್ಟು ಒಂದೇ ಸಲ ಪರೀಕ್ಷೆಯನ್ನ ಕ್ಯಾನ್ಸಲ್ ಮಾಡಿಬಿಟ್ರಲ್ಲ, ಸರಿನಾ ಇದು ಅಂತ ಕೂಡ ಪ್ರಶ್ನೆ ಮಾಡಿದ್ರು. ಈಗ ಈ ಪ್ರಕರಣದಲ್ಲಿ ಎಡಿಜಿಪಿನೇ ಅರೆಸ್ಟ್ ಆಗಿದ್ದಾರೆ. ಆ ಸಂದರ್ಭದಲ್ಲಿ ಅಂದ್ರೆ ಇವರನ್ನ ಯಾವಾಗ ನೇಮಕಾತಿ ಪ್ರಕ್ರಿಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಕೇಳಿ ಬಂತು, ಅದಾಗಿ ಒಂದು 10 ದಿನ ಆದ್ಮೇಲೆ ಇವರನ್ನ ಟ್ರಾನ್ಸ್‌ಫರ್ ಮಾಡಲಾಯಿತು. ಎಡಿಜಿಪಿ ಅಮೃತ್ಪಾಲ್ ಅವರನ್ನ ನೇಮಕಾತಿ ವಿಭಾಗದಲ್ಲಿ ಎಡಿಜಿಪಿ ಆಗಿದ್ದಂತವರು ಇವರು. ಈಗ ಸಾಕಷ್ಟು ವಿಚಾರಣೆ ನಡೆಯಿತು, ಅಂದ್ರೆ ಇವತ್ತು ನಡೆದಿದ್ದಲ್ಲ ವಿಚಾರಣೆ, ಅವತ್ತಿನಿಂದಲೂ ಕೂಡ ಅಮೃತ್ಪಾಲ್ ಅವರನ್ನ ವಿಚಾರಣೆಗೆ ಕರೆಯಲಾಗ್ತಾ ಇತ್ತು, ವಿಚಾರಣೆಯನ್ನ ಮಾಡಲಾಗ್ತಾ ಇತ್ತು, ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ಇವರನ್ನ ವಿಚಾರಣೆ ಮಾಡಲಾಗ್ತಾ ಇತ್ತು. ಇದರಲ್ಲಿ ಪ್ರಮುಖವಾಗಿ ಇನ್ನೊಬ್ಬ ಡಿವೈಎಸ್ಪಿ ಅಂತ ಕಾಣಿಸುತ್ತೆ, ಶಾಂತಕುಮಾರ್. ಎಸ್ ಎಕ್ಸಾಕ್ಟ್ಲಿ, ಶಾಂತಕುಮಾರ್ ಅವರನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿ ಸಿಕ್ಕಿತ್ತು ಸಿಐಡಿಗೆ. ಅವಾಗ ಸಂಶಯ ಇದ್ದಿದ್ದು ಅಂದ್ರೆ ಎಡಿಜಿಪಿನೂ ಕೂಡ ಒಳಗೋಗ್ಬಿಡ್ತಾರಾ ಅಂತ ಒಂದು ಸಂಶಯ ಇತ್ತು. ಯಾಕೆಂದ್ರೆ ಡಿವೈಎಸ್ಪಿ ಎಲ್ಲವನ್ನು ಕೂಡ ತನ್ನ ಅಧೀನದಲ್ಲಿ ಎಲ್ಲವನ್ನು ಯಾಮಾರಿಸ್ಲಿಕ್ಕೆ ಆಗೋದಿಲ್ಲ. ಅವರ ಮೇಲ್ಭಾಗದಲ್ಲಿ ಇರುವಂತ ಅಧಿಕಾರಿಗಳಿಗೂ ಏನಾದರೂ ಗೊತ್ತಿದ್ದೇ ಇರುತ್ತೆ. ಸೊ ಈ ಒಂದು ಅನುಮಾನ ಇತ್ತು, ಅದೀಗ ನಿಜ ಆಗ್ತಾ ಇದೆ. ಶಾಂತಕುಮಾರ್ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಈ ಅನುಮಾನಗಳಿತ್ತು. ಈಗ ಎಡಿಜಿಪಿ ಅಮೃತ್ಪಾಲ್ ಅರೆಸ್ಟ್ ಆಗಿದೆ, ಬಂಧನ ಆಗಿದೆ. ನೇಮಕಾತಿ ಎಡಿಜಿಪಿ ಆಗಿದ್ರು, ನೇಮಕಾತಿ ವಿಭಾಗದ ಎಡಿಜಿಪಿ ಆಗಿದ್ರು. ಬಂಧನ ಆಗಿದೆ ಅಂದ್ರೆ, ಯಾಕೆಂದ್ರೆ ಇವರನ್ನೆಲ್ಲ ಅರೆಸ್ಟ್ ಮಾಡಬೇಕು ಅಂದ್ರೆ ಅಷ್ಟು ಈಸಿ ಅಲ್ಲ, ಸರಿಯಾದ ರೀತಿಯಲ್ಲಿ ಸಾಕ್ಷ್ಯಾಧಾರಗಳನ್ನು ಇಟ್ಕೊಳ್ಬೇಕಾಗತ್ತೆ. ಮಾಮೂಲಿ ಯಾರೋ ಒಬ್ಬ ಕಾನ್ಸ್ಟೇಬಲ್ನ, ಯಾರೋ ಒಬ್ಬ ಎಸ್ಐನ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಸಾಕ್ಷ್ಯಾಧಾರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲೆಕ್ಟ್ ಮಾಡಬೇಕಾದ್ರೂ ಕೂಡ ಏನೋ ಒಂದು ಆಗುತ್ತೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ನಮ್ಮ ಗಮನಿಸೋದಾದ್ರೆ, ಒಬ್ಬರು ಎಡಿಜಿಪಿ ಅನ್ನ, ಒಬ್ಬ ಐಪಿಎಸ್ ಆಫೀಸರ್ನ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ದಾಖಲೆಗಳು ಬೇಕಾಗತ್ತೆ. ಆ ದಾಖಲೆಗಳನ್ನ ಕಲೆಕ್ಟ್ ಮಾಡಿಕೊಂಡೆ, ಆ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡೆ ಇವರು ಅರೆಸ್ಟ್ ಮಾಡಿರುವಂಥದ್ದು ಎಡಿಜಿಪಿ ಅಮೃತ್ಪಾಲ್ ಅವರನ್ನು.